हाय हेलो नमस्ते विशेष कार्यक्रम के स्वागत नानु विजय वीरप्प बीएसवाई कुर्ची बीळसोके नडेदिदेया नया संचु पदे पदे बीएसवाई विरुद्ध षड्यंत्र मार्तिरोदु यारु बै एलेक्षन होत्तल्लि बीजेपियल्लि होस आट शुरु माडिदारु नडेयल्ल आ कुतंत्रिगळ आट राजा हुलियद्दे दरबारु इदे होत्तिन विशेष नानु नाने पदे पदे बीएसवाई कुर्चि मेले अवर कण्णु ಆದರೂ ಅದಾಗಲ್ಲ ಇತ್ತ ತೀರಲ್ಲ ಸುಖ ಸುಮ್ಮನೆ ವ್ಯರ್ಥ ಪ್ರಯತ್ನ ಇನ್ನು ಕೆಲವರಿಗಂತೂ ಸೈಕಲ್ ಗ್ಯಾಪ್ ಅಲ್ಲಿ ಆಗೋದ್ರೆ ಎಲೆಕ್ಷನ್ ಹೋಗೋ ಕನಸು ಆದರೆ ಅದೆಲ್ಲ ಅಷ್ಟು ಸುಲಭನ ನಿಜಕ್ಕೂ ರಾಜ ಹುಲಿ ಅಷ್ಟು ಸುಲಭವಾಗಿ ಕುರ್ಚಿ ಬಿಡ್ತಾರ ಕಷ್ಟಪಟ್ಟು ಪಡೆದ ಕುರ್ಚಿಯನ್ನ ಬಿಡೋಕಾದ್ರೂ ಸಾಧ್ಯನ ಆದರೂ ಆಗಾಗ ಬಿಎಸ್ವೈ ವಿರುದ್ಧ ಸಂಚು ನಡೆಸ್ತಾ ಇರೋದು ಯಾರು ಹೊಸ ಆಟ ಶುರು ಮಾಡಿರೋದು ಯಾರು ಇದೆಲ್ಲದಕ್ಕೂ ಉತ್ತರ ಇಲ್ಲಿದೆ ನೋಡಿ ಬಿಎಸ್ವೈ ಕುರ್ಚಿ ಬಿಳಿಸೋಕೆ ನಡೆದಿದ್ಯಾ ನಯಾ ಸಂಚು ಪದೇ ಪದೇ ಬಿಎಸ್ವೈ ವಿರುದ್ಧ ಷಡ್ಯಂತ್ರ ಮಾಡ್ತಿರೋದು ಯಾರು ಬೈ ಎಲೆಕ್ಷನ್ ಹೊತ್ತಲ್ಲಿ ಬಿಜೆಪಿಯಲ್ಲೇ ಹೊಸ ಆಟ ಶುರು ಮಾಡಿದ್ಯಾರು ನಡೆಯಲ್ಲ ಆ ಕುತಂತ್ರಿಗಳ ಆಟ ರಾಜ ಹೊಲಿಯದ್ದೇ ದರ್ಬಾರು ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಎದುರಿಸಿದ ಸಮಸ್ಯೆಯನ್ನೇ ಈಗ ಬಿಎಸ್ವೈ ಕೂಡ ಫೇಸ್ ಮಾಡ್ತಿದ್ದಾರೆ ಆದರೆ ಬಿಎಸ್ವೈ ಚಲದಂಕ ಮಲ್ಲ ಅಂದುಕೊಂಡದ್ದು ಆಗಲೇಬೇಕು ಅದಕ್ಕಾಗಿ ಅವರು ಯಾವ ವಯಸ್ಸಿನಲ್ಲಾದರೂ ಸರಿಯೇ ಎಷ್ಟು ದೂರ ಬೇಕಾದರೂ ಕ್ರಮಿಸ್ತಾರೆ ಹಿಡಿದ ಹಠವನ್ನ ಸಾಧಿಸ್ತಾರೆ ಅಂದುಕೊಂಡದ್ದನ್ನ ಮಾಡಿ ಮುಗಿಸ್ತಾರೆ ಇಂಥ ಹಠದಲ್ಲೇ ಶಾಸಕ ಮತ್ತು ಸಿಎಂ ಆಗಿರುವ ಬಿಎಸ್ವೈ ಕುರ್ಚಿಯನ್ನ ಕೆಲವರು ಆಗಾಗ ಎಳೆಯುವಂತಹ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಆದರೆ ಕಡೆಗೆ ಬಿಎಸ್ವೈಯೇ ಗೆಲ್ತಿರೋದು ಪದೇ ಪದೇ ಸಿಎಂ ಬದಲಾವಣೆ ಬಗ್ಗೆ ಆಗಾಗ ಚರ್ಚೆ ಆಗ್ತಾನೆ ಇದೆ ಅದು ಕೂಡ ಅನ್ಯ ಪಕ್ಷದಲ್ಲಲ್ಲ ಬಿಜೆಪಿ ಪಕ್ಷದಲ್ಲೇ ಆದರೂ ಬಿಎಸ್ವೈ ಯಾವುದಕ್ಕೂ ಕ್ಯಾರೆ ಮಾಡದೆ ತಮ್ಮ ಪಾಡಿಗೆ ತಾವು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಸದ್ಯಕ್ಕೆ ಬೈ ಎಲೆಕ್ಷನ್ ಜವಾಬ್ದಾರಿ ಹೊತ್ತಿರುವ ಬಿಎಸ್ವೈ ಶಿರಾದಲ್ಲಿ ಮೊದಲ ಬಾರಿಗೆ ಕಮಲ ಅರಳಿಸುವಂತಹ ಪ್ರಯತ್ನದಲ್ಲಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದ ಆರ್ಆರ್ ನಗರವನ್ನು ಕ್ಯಾಚ್ ಹಾಕೊಳ್ಳುವಂತಹ ಜವಾಬ್ದಾರಿ ಹೊತ್ತು ಇನ್ನೂ ಎದುರಾಗುವಂತಹ ಪ್ರವಾಹದ ಸಮಸ್ಯೆಗಳನ್ನ ನಿವಾರಿಸುವುದರಲ್ಲಿ ಬ್ಯುಸಿಯಾಗಿದ್ದಾರೆ ಈ ಮಧ್ಯೆ ಬಿಎಸ್ವೈ ಬದಲಾವಣೆ ಬಗ್ಗೆ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ ಒಂದಿಂದ ಏನಾದ ಉತ್ತರಾಧಿಕಾರಿ ಉತ್ತರ ಕರ್ನಾಟಕ ಅವ್ರನ್ನ ಮಾಡೋಣ ಅಂತ ನಮ್ಮ ಪ್ರಧಾನಮಂತ್ರಿಗಳ ಮನಸ್ಸಾಗ ಬಂದ್ಬಿಟ್ಟಾರೆ ಅವರೊಮ್ಮೆ ಹೇಳ್ಬಿಟ್ಟಾರೆ ಯಶಬಾರಾಮ್ ಉತ್ತರ ಕರ್ನಾಟಕ ಯಡಿಯೂರಪ್ಪ ಕೇಬಾದ ಕರೆಯಂಗೆ ಅಂತ ಅದನ್ನು ಹೆಚ್ಚು ಕಡಿಮೆ ಫೈನಲ್ ಆಗೈತೆ ಯತ್ನಾಳೇನು ಇದೇ ಮೊದಲ ಬಾರಿಗೆ ಸಿಎಂ ವಿರುದ್ಧ ಹೀಗೆ ಮಾತನಾಡಿಲ್ಲ ಸರ್ಕಾರ ರಚನೆಯಾದ ಮೇಲೆ ಸಚಿವ ಸ್ಥಾನ ಕೈತಪ್ಪಿದಾಗಿನಿಂದಲೂ ಯತ್ನಾಳದು ಇದೇ ವರಸೆಯಾಗಿದೆ ಅಷ್ಟಕ್ಕೂ ಯತ್ನಾಳ್ ಯಾಕೆ ಹೀಗೆ ಆವಾಗಾವಾಗ ಸಿಎಂ ವಿರುದ್ಧ ಯಾಕೆ ಹೀಗೆ ತಿರುಗಿ ಬೀಳ್ತಾರೆ ಅನ್ನೋದು ಕೂಡ ಅವರ ಬಾಯಲ್ಲಿ ಕೇಳಿ ಇನ್ನೇನು ಎಲ್ಲ ಕೆಲಸ ಒಮ್ಮೆ ಆಗ್ಲಿಕ್ಕೆ ಇಲ್ಲಿ ಹೇಳಿದ್ರೆ ಉಮೇಶ್ 125 ಕೋಟಿ ರೂಪಾಯಿ ಬಂದಿದ್ದನ್ನು ನಮ್ಮ ಮುಖ್ಯಮಂತ್ರಿಗಳೇ ತಕ್ಕೊಂಡ್ರು ತಕ್ಕೊಂಡ ಮ್ಯಾಗ ಅವರಿಗೆ ನಮಗೆ ಜಗಳ ಚಾಲೂ ಆಗೈತೆ ಅವ್ರು ಬರೀ ಶಿವಮೊಗ್ಗಕ್ಕೆ ಹೋಗ್ಲಾಕತ್ತಾರೆ ಈಗ ನಮ್ಮದು ಮನೆ ಆಗೈತೆ ಸ್ವಲ್ಪ ಇನ್ನೇನು ಅವ್ರೇನು ಭಾಳ ದಿವಸ ಇರೋದಿಲ್ಲ ಅವ್ರದ್ದು ಬಂದೈತೆ ಇನ್ನೇನು ಅವ್ರೇನು ಭಾಳ ದಿವಸ ಇರೋದಿಲ್ಲ ಅವ್ರದ್ದು ಬಂದೈತೆ ಯಾಕಂದ್ರೆ ಮ್ಯಾಗಿನವ್ರಿಗೆ ಸಾಕಾಗಿತ್ತು ಅವರು ಅದಕ್ಕೆ ಮನೆ ಉಮೇಶ್ ಕತ್ತಿರ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಶಿವಮೊಗ್ಗ ಮುಖ್ಯಮಂತ್ರಿಯೋ ಕರ್ನಾಟಕ ಮುಖ್ಯಮಂತ್ರಿ ಹತ್ತೈತೆ ಹೀಗಾಗಿ ಮ್ಯಾಗಿನವ್ರಿಗೂ ಗುರ್ತಾಗೈತೆ ಮುಂದಿಂದ ಏನಾದ ಉತ್ತರಾಧಿಕಾರಿ ಉತ್ತರ ಕರ್ನಾಟಕ ಅವ್ರನ್ನ ಮಾಡೋಣ ಅಂತ ಮ್ಯಾಗ್ ನಮ್ಮ ಪ್ರಧಾನಮಂತ್ರಿಗಳ ಮನಸ್ಸಾಗ ಬಂದ್ಬಿಟ್ಟಾರೆ ಅವರೊಮ್ಮೆ ಹೇಳ್ಬಿಟ್ಟಾರೆ ಯಶಬಾರಾಮ್ ಉತ್ತರ ಕರ್ನಾಟಕ ಯಡಿಯೂರಪ್ಪ ಕೇಬಾದ ಕರೆಯಂಗೆ ಅಂತ ಅದನ್ನು ಹೆಚ್ಚು ಕಡಿಮೆ ಫೈನಲ್ ಆಗೈತೆ ಗೊತ್ತಾಯ್ತಲ್ಲ ಆವಾಗಿಂದ ಈಗಿನವರೆಗೆ ಯತ್ನಾಳ್ ಮತ್ತು ಸಿಎಂ ಮಧ್ಯೆ ವಾರ್ ನಡೀತಾನೆ ಇದೆ ಹಾಗಾಗಿ ಯತ್ನಾಳ್ ಕೂಡ ಆಗಾಗ ಇಂಥ ಒಂದು ಬಾಂಬ್ ಅನ್ನ ಸಿಡಿಸ್ತಾನೆ ಇರ್ತಾರೆ ಆದರೆ ಇದು ಕೇವಲ ಬಾಂಬ್ ಮಾತ್ರನಾ ಅಥವಾ ನಿಜಕ್ಕೂ ಸಿಎಂ ಕುರ್ಚಿ ಕಾಲು ಮುರಿಯುವಂತಹ ಪ್ರಯತ್ನ ನಡೆದಿದ್ಯಾ ಅಂತ ನೋಡಿದ್ರೆ ಪಕ್ಕ ಒಳಗೊಳಗೆ ಸಂಚು ಮಾತ್ರ ನಡೆಯುತ್ತಲೇ ಇದೆ ಬಿಜೆಪಿ ಹೊರಗೆ ಮಾತ್ರ ನಾವೆಲ್ಲ ಒಂದು ಅಂತ ಹೇಳಿಕೊಂಡ್ರು ಒಳಗೊಳಗೆ ಮಾತ್ರ ನಾನಾ ಕಾರಣಗಳಿಂದಾಗಿ ಮುನಿಸಿದೆ ಅತೃಪ್ತಿ ಇದೆ ಬೇಸರ ಇದೆ ಆದರೆ ಅದ್ಯಾವುದನ್ನು ಕೂಡ ಬಹಿರಂಗವಾಗಿ ಹೇಳೋಕಾಗ್ತಿಲ್ಲ ಹಾಗೆ ಅನುಭವಿಸೋಕೂ ಆಗ್ತಿಲ್ಲ ಇದೇ ಕಾರಣಕ್ಕೆ ಆಗಾಗ ಬಿಎಸ್ವೈ ಕುರ್ಚಿ ಬಗ್ಗೆ ಸದಾ ಚರ್ಚೆ ಆಗ್ತಿರುತ್ತೆ ಯಡಿಯೂರಪ್ಪನವ್ರು ಇಳಿಸಬೇಕು ಅನ್ನೋ ಚರ್ಚೆ ನಡೀತಾ ಇರೋದು ನಿಜ ಯಾವಾಗ ಇಳಿಸ್ತಾರೆ ಯಾರು ಮುಖ್ಯಮಂತ್ರಿ ಆಯ್ತಾರೆ ಅನ್ನೋದು ನಂಗೆ ಗೊತ್ತಿಲ್ಲ ಬಟ್ ಚರ್ಚೆ ಅಂತೂ ನಡೀತಾ ಇದೆ ನಾವಂತೂ ಸರ್ಕಾರ ಬೀಳ್ಸಕ್ ಹೋಗಲ್ಲ ಅವ್ರ ತಿಕ್ಕಾಟದಿಂದ ಬೀಳಿಸ್ಕೊಂಡ್ರೆ ಚುನಾವಣೆ ಎದುರಿಸಕ್ ತಯಾರಾಗಿದ್ದೀವಿ ನನಗೆ ಇಷ್ಟು ಮಾತ್ರ ಹೇಳ್ತೀನಿ ಯಡಿಯೂರಪ್ಪನವ್ರನ್ನ ತೆಗಿಲಿಕ್ಕೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ
ಬಿಎಸ್ವೈ ಕುರ್ಚಿ ಬಹಳ ದಿನ ಇರೋಲ್ಲ. ಯತ್ನಾಳ ಬಾಂಬ್ ಟೋಸ್ ಮಾಡಿದ್ದು ಹೇಗೆ ಗೊತ್ತಾ? ಸಿಎಂ ಟೀಮ್ ಅತ್ತ ವಿಜಯಪುರದಲ್ಲಿ ಯತ್ನಾಳ್ ಇಂಥ ಒಂದು ಬಾಂಬ್ ಸಿಡಿಸಿದ್ರೆ ಇತ್ತ ಬಿಎಸ್ವೈ ಪಡೆ ಅದನ್ನ ಅಲ್ಲಗೆಳೆದಿತ್ತು. ಡಿಸಿಎಂ ಆದಿಯಾಗಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯವರೆಗೂ ಒಂದೇ ಮಾತು ಕೇಳಿ ಬಂದಿತ್ತು, ಸಿಎಂ ಬದಲಾವಣೆ ಏನಿದ್ರು ಕನಸು. ಇನ್ನು 3 ವರ್ಷ ಬಿಎಸ್ವೈ ಅವರೇ ಸಿಎಂ, ಅವರ ನೇತೃತ್ವದಲ್ಲೇ ಕೆಲಸಗಳು ನಡೆಯುತ್ತೆ. ಯಾರು ಏನೇ ಅಂದ್ರೂ ಕೂಡ ಯಾವ ಬದಲಾವಣೆಯೂ ಆಗಲ್ಲ ಅಂತ ಕಂಡ ತುಂಡಾದಂತೆ ಹೇಳಿದ್ದಾರೆ. ನೋಡಿ, ಬಹಳ ಸ್ಪಷ್ಟವಾಗಿದೆ. ಸನ್ಮಾನ್ಯ ಯಡಿಯೂರಪ್ಪಜಿಯವರು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು. ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿ, ನಮ್ಮ ನಾಯಕರಾಗಿ ಮುಂದುವರಿತಾರೆ. ಅವರೇ ನಮ್ಮ ಮುಖ್ಯಮಂತ್ರಿಗಳು. ಇಲ್ಲಿ ಪ್ರಶ್ನೆ ಅಂತ ಇದು ಪ್ರಶ್ನಿತವಾಗಿರುವಂಥದ್ದಲ್ಲ. ಅವರು ನಮ್ಮ ಮುಖ್ಯಮಂತ್ರಿಗಳು, ಅವರು ನಮ್ಮ ನಾಯಕರು. ಇದನ್ನ ಯಾಕೆ ಅವರು ಪ್ರಶ್ನೆ ಹಾಕಿದ್ದಾರೆ ಅವ್ರನ್ನೇ ನೀವು ಕೇಳಬೇಕು. ಈ ರೀತಿ ಹೇಳಿಕೆಯನ್ನು ಅವರಿಂದನೇ ನೀವು ಉತ್ತರ ಕೇಳಬೇಕು. ನಮ್ಮ ಪಕ್ಷದಲ್ಲಿ ಬಹಳ ಸ್ಪಷ್ಟವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರೇ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು. ಅದ್ರ ಬಗ್ಗೆ 2 ಪ್ರಶ್ನೆನೇ ಇಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಗೊಂದಲಕ್ಕೆ ಎಲ್ಲೂ ಅವಕಾಶ ಇಲ್ಲ, ಎಲ್ಲೂ ಗೊಂದಲ ಇಲ್ಲ. ಡಿಸಿಎಂ ಸಾಹೇಬರು ಯತ್ನಾಳ್ ಹೇಳಿಕೆಯನ್ನ ತಲೆಗೆ ಹಾಕೋಬೇಡಿ ಅಂದ್ರೆ, ಕಂದಾಯ ಸಚಿವ ಅಶೋಕ್ ಅವರು ಸದ್ಯ ಸಿಎಂ ಸೀಟ್ ಖಾಲಿ ಇಲ್ಲ, ಖಾಲಿ ಇಲ್ಲದ ಸೀಟ್ಗೆ ಟವಲ್ ಹಾಕೋದು ವೇಸ್ಟ್, ಇಂತಹ ಪ್ರಯತ್ನಗಳಿದ್ರೆ ಅದಕ್ಕೆ ಬ್ರೇಕ್ ಹಾಕಲಿ ಅಂತ ಟಾಂಗ್ ಕೊಟ್ಟಿದ್ರು. ಸದ್ಯಕ್ಕಿನ 3 ವರ್ಷ ಮುಖ್ಯಮಂತ್ರಿ ಸೀಟ್ ಖಾಲಿ ಇಲ್ಲ, ಖಾಲಿ ಇದ್ರೆ ಟವಲ್ ಹಾಕ್ಬೋದು, ಖಾಲಿನೇ ಇಲ್ಲ ಅಂದ್ರೆ ಟವಲ್ ಎಲ್ಲ ಹಾಕ್ತೀರ. ಅದರಿಂದ ಖಾಲಿ ಇಲ್ದಿದ ಪ್ಲೇಸ್ಗೆ ಟವಲ್ ಹಾಕಿ ಸುಮ್ಮನೆ ಸಮಯ ವ್ಯರ್ಥ ಮಾಡ್ಕೊಳ್ಳೋದು ಒಳ್ಳೇದಲ್ಲ. 104 ಸ್ಥಾನ ಯಡಿಯೂರಪ್ಪನವ್ರ ನೇತೃತ್ವದಲ್ಲೇ ಗೆದ್ದಿರುವಂಥದ್ದು. ಯಡಿಯೂರಪ್ಪನವ್ರ ನೇತೃತ್ವದಲ್ಲೇ ಈ ಸರ್ಕಾರ ಇನ್ನು 3 ವರ್ಷಗಳ ಕಾಲ ಕೆಲಸ ಮಾಡ್ತೈತೆ. ಖಾಲಿ ಇಲ್ಲದೆ ಇರೋವಂಥದ್ದಕ್ಕೆ ಟವಲ್ ಹಾಕೋದನ್ನ ಎಲ್ಲರೂ ನಿಲ್ಲಿಸಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಇನ್ನು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕೂಡ ಯತ್ನಾಳ ಹೇಳಿಕೆಯನ್ನ ಪಕ್ಕಕ್ಕೆ ಸರಿಸಿದ್ದಾರೆ. ಯತ್ನಾಳ ಹೇಳಿಕೆಯನ್ನ ಯಾರ್ ತಾನೇ ಸೀರಿಯಸ್ ಆಗಿ ತಗೋತಾರೆ ಅಂತ ಲೇವಡಿ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಿಟಿ ರವಿ ಜೊತೆಗೆ ನಡೆಸಿರುವ ಚಿಟ್ಚಾಟ್ ಇಲ್ಲಿದೆ ನೋಡಿ. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಿಟಿ ರವಿ ಅವರು ನನ್ನ ಜೊತೆಗಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಯತ್ನಾಳ್ ಅವರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಡಿಯೂರಪ್ಪನವರು ಬದಲಾವಣೆ ಆಗ್ತಾರೆ ಅಂತ ಹೇಳ್ತಾರೆ. ಈಗಾಗಲೇ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ, ಆ ಥರದ ಬದಲಾವಣೆಯ ಯಾವುದೇ ಪ್ರಸ್ತಾಪ ಮುಂದಿಲ್ಲ. ಯಡಿಯೂರಪ್ಪನವರು ನಾಯಕತ್ವದಲ್ಲೇ ಉಪಚುನಾವಣೆಯನ್ನು ಎದುರಿಸ್ತೇವೆ. ಈ ಆಗಾಗ ಕೆಲವರು ಕೊಡುವ ಹೇಳಿಕೆಗಳಿಗೆ ನಾನು ಪ್ರತಿಕ್ರಿಯಿಸಬಾರ್ದು, ನಾನು ಪ್ರತಿಕ್ರಿಯಿಸೋಕ್ಕೆ ಹೋಗೋದಿಲ್ಲ. ಕೇಂದ್ರಕ್ಕೂ ಸಹ ಯಡಿಯೂರಪ್ಪನವರು ಸಾಕಾಗಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಆಧಾರ ಇಲ್ಲದ ಹೇಳಿಕೆಗಳಿಗೆ ಅಧಿಕೃತವಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಯಾರು ಕೂಡ ಹೇಳಿಕೆಯನ್ನು ಕೊಡಬಾರ್ದು. ನಾವು ಉತ್ತರ ಕರ್ನಾಟಕದವರು 100 ಜನ ಶಾಸಕರನ್ನ ಗೆಲ್ಲಿಸಿ ಕಳಿಸ್ತೀವಿ, ಯಾರೋ 15 ಜನ ಶಾಸಕರಾದಂಥವ್ರು ಸಿ ಎಂ ಆಗ್ತಾರೆ, ಮುಂದಿನ ಬಾರಿ ಉತ್ತರ ಕರ್ನಾಟಕದವರು ಸಿ ಎಂ ಆಗ್ತಾರೆ ಅಂತ ಹೇಳ್ತಾರೆ. ಹೀಗಾಗಿ ಈ ಆಡಳಿತದಲ್ಲಿ ಇದು ಗೊಂದಲ ಮೂಡಿಸಲ್ವಾ ಅಂತ. ಈಗ ಯತ್ನಾಳ್ ಅವರ ಹೇಳಿಕೆಯನ್ನು ಯಾರ್ಯಾರು ಎಷ್ಟೆಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ ಅಂಥೇಳಿ ತಮಗೂ ಗೊತ್ತು, ನನಗೂ ಗೊತ್ತು. ನನ್ನದೇನಿಲ್ಲ, ನಾನು ಅದನ್ನ ಯಾಕೆ ನಾನು ಹೇಳಕ್ಕೆ ಹೋಗಲಿ? ಆದರೆ ಯಾರ್ಯಾರು ಎಷ್ಟೆಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಆ ಥರದ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ. ಇದಿಷ್ಟು ಸಿಟಿ ರವಿ ಅವರ ಮಾತು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅನ್ನೋ ಒಂದು ಮೂಲಕ ಯತ್ನಾಳ್ ಅವರ ಆರೋಪಕ್ಕೆ ತಿರುಗೇಟನ್ನು ನೀಡಿದ್ದಾರೆ. ಕ್ಯಾಮರಾಮನ್ ನಾರಾಯಣ್ ಜೊತೆ ವೀರೇಶ್ ದಾನಿ, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ಇನ್ನು ಸಿಎಂ ಆಪ್ತ ಕಾರ್ಯದರ್ಶಿ ಆಗಿರುವ ರೇಣುಕಾಚಾರ್ಯ ಅವರು ಕೂಡ ಯತ್ನಾಳ ಮಾತನ್ನ ಅಲ್ಲಗೆಳೆದಿದ್ರು. ಸದ್ಯ ರಾಜ್ಯದಲ್ಲಿ ಸಿಎಂ ಸ್ಥಾನ ಖಾಲಿ ಇಲ್ಲ, ಸಿಎಂನ ಟೀಕೆ ಮಾಡಿದ್ರೆ ಮುಂದೆ ಸಿಎಂ ಆಗ್ತಾರೆ ಅಂತೇನಾದ್ರೂ ಯತ್ನಾಳ ಭಾವಿಸಿದ್ರೆ ಅದು ಅವರ ಭ್ರಮೆಯಷ್ಟೇ. ಇಂತಹ ಹೇಳಿಕೆಗಳನ್ನ ಮೊದಲು ಕೈಬಿಡಲಿ, ಜೊತೆಗೆ ಆತ್ಮಾವಲೋಕನ ಮಾಡಿಕೊಳ್ಳಲಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯತ್ನಾಳ್ರವರ ಹೇಳಿಕೆ ವೈಯಕ್ತಿಕವಾದ ಹೇಳಿಕೆ. ಯತ್ನಾಳ್ರವರು ಯಾವ ಸಂದರ್ಭದಲ್ಲಿ ಯಾರನ್ನ ವೈಭವೀಕರಿಸ್ತಾರೆ, ಯಾರನ್ನ ಟೀಕೆ ಮಾಡ್ತಾರೆ ಅದು ಅವ್ರಿಗೆ ಗೊತ್ತು. ಯತ್ನಾಳ್ರವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು. 2004 ನಾವು ಮೊದಲನೇ ಬಾರಿಗೆ ಶಾಸಕರಾಗಿದ್ವಿ. ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರವರ ರೂಮಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಅಗರ್ವ ಮಾತಾಡಿದರು. ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರನ್ನ, ಅನಂತಕುಮಾರನ್ನ 2 ಜನ ನಾಯಕರು ಎತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದರು. ಇನ್ನು ವಸತಿ ಸಚಿವರದ್ದು ಕೂಡ ಇದೇ ಮಾತಾಗಿತ್ತು. ಯತ್ನಾಳ್ ಯಾಕೆ ಹೀಗೆ ಹೇಳಿದ್ರೋ ಏನೋ, ಸದ್ಯ ಅಂತ ಯಾವ ಯೋಚನೆ ಕೂಡ ಇಲ್ಲ. ಸದ್ಯ ಹೈಕಮಾಂಡ್ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಯಡಿಯೂರಪ್ಪ ಅವರೇ ನಮ್ಮ ನಾಯಕರು ಅಂತ ಸೋಮಣ್ಣ ಅವರು ಕೂಡ ಸ್ಪಷ್ಟಪಡಿಸಿದ್ರು. ರಾಜ್ಯದ ನಮ್ಮೆಲ್ಲರ ಪ್ರಸ್ತಾಪಿತ ನಾಯಕರು ಸನ್ಮಾನ್ಯ ಯಡಿಯೂರಪ್ಪನವರು. ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಒಳ್ಳೆ ನಮಗೆಲ್ಲರೂ ಕೂಡ ಫ್ರೀಯಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿದ್ದಾರೆ. ಯತ್ನಾಳ್ ಸಾಹೇಬ್ರು ಯಾವ ರೀತಿ ಅದೇನು ಕೇಳಿದ್ರು ಗೊತ್ತಿಲ್ಲ, ಅವ್ರ ಹತ್ರ ಮಾತಾಡ್ತೀನಿ. ಆದರೆ ನಾವು
ಗೊಂದಲ ಆಗೋದಾಗಲಿ, ಇವತ್ತಿನ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮುಜುಗರ ಆಗೋದಾಗಲಿ ಆಗೋದು ಬೇಡ. ದಯಮಾಡಿ ಎತ್ತಾಳ ಅವರು ಒಬ್ಬ ಹಿರಿಯರಿದ್ದಾರೆ, ಅವ್ರು ಯೋಚನೆ ಮಾಡಿ ಯಾವ ರೀತಿ ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ. ಕಾಂಟ್ಯಾಕ್ಟ್ ಮಾಡಿಲ್ಲ, ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಮಾತನಾಡ್ತೀನಿ. ಯಡಿಯೂರಪ್ಪನವರು ನಮ್ಮೆಲ್ಲರ ಪ್ರಶ್ನಾತೀತ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರತಿಯೊಂದನ್ನು ಕೂಡ ಹೈಕಮಾಂಡು ಗಮನಿಸ್ತಾ ಇದೆ. ಕೇಳಿದ್ರಲ್ಲ ಸಿಎಂ ಪಡೆ ಅದೇ ಹೇಗೆ ಬಿಎಸ್ವೈ ಬೆನ್ನಿಗೆ ನಿಂತಿದೆ ಅಂತ. ಸದ್ಯಕ್ಕೆ ರಾಜ್ಯದಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ, ಆದರೆ ಇಂಥ ಹೊತ್ತಲ್ಲೇ ಸಿಎಂ ಕುರ್ಚಿ ಬಗ್ಗೆ ಯತ್ನಾಳ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಬೈ ಎಲೆಕ್ಷನ್ ಬಳಿಕ ಏನಾದರೂ ಅಂತಹದೊಂದು ಬದಲಾವಣೆ ಸಾಧ್ಯನಾ? ಅಷ್ಟಕ್ಕೂ ಯತ್ನಾಳ್ ಯಾವ ಒಳಬೇಗುದಿ ಹಾಗೂ ಹಿಂಟ್ ಇಲ್ಲದೆ ಇಂತಹದೊಂದು ಹೇಳಿಕೆ ನೀಡಿದ್ರ? ನಿಜಕ್ಕೂ ಯತ್ನಾಳ ಹೇಳಿಕೆಯಲ್ಲಿ ಯಾವುದೇ ಹುರುಳಿಲ್ವಾ ಅನ್ನೋದು ಕೂಡ ಹಲವರ ಪ್ರಶ್ನೆಯಾಗಿದೆ. ಏನೂ ಇಲ್ಲ ಅನ್ನೋದೇ ಆದ್ರೆ ಬಿಎಸ್ವೈನೇ ಪ್ರಶ್ನಾತೀತ ನಾಯಕರಾದ್ರೆ ಅದ್ಯಾಕೆ ಆಗಾಗ ಬಿಎಸ್ವೈ ಬದಲಾವಣೆ ಬಗ್ಗೆ ಆಗಾಗ ಮಾತುಗಳು ಕೇಳಿ ಬರ್ತವೆ? ನಿಜಕ್ಕೂ ಹೈಕಮಾಂಡ್ ಮುಂದೆ ಅಂತ ಯೋಚನೆ ಇದೆಯಾ? ಬೈ ಎಲೆಕ್ಷನ್ ಮುಗಿಲಿ ಅಂತ ಏನಾದರೂ ಕಾದಿದ್ಯಾ ಅನ್ನೋ ಸಣ್ಣ ಅನುಮಾನ ಕೂಡ ಮೂಡದೇ ಇರೋದಿಲ್ಲ. ಆದರೆ ನಿಜಕ್ಕೂ ಬಿಎಸ್ವೈನ ಬದಲಾಯಿಸಿ ರಾಜ್ಯದಲ್ಲಿ ಬಿಜೆಪಿಯನ್ನ ಅಧಿಕಾರದಲ್ಲಿ ಉಳಿಸಿಕೊಳ್ಳೋದು ಸಾಧ್ಯನಾ ಅನ್ನೋದು ಕೂಡ ಬಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ. ಬಿಎಸ್ವೈ ವಿರುದ್ಧ ಒಳಗೊಳಗೆ ನಡೀತಿದ್ಯಾ ಸಂಚು? ಬಿಎಸ್ವೈಗೆ ಗೊತ್ತಿಲ್ಲದೇನೂ ಅಲ್ಲ ಇದರ ಇಂಚಿಂಚು. ಹೌದು, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಒಳಗೊಳಗೆ ಕೆಲವರದ್ದು ಕುದಿ ಮೌನ, ಇನ್ನೂ ಕೆಲವರದ್ದು ಕುತಂತರ. ಆದರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಹೇಗೆ ಬಂತು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ. ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಶಾಸಕರನ್ನ ಕರೆದು ತಂದು ಬಿಜೆಪಿ ಸರ್ಕಾರ ಮಾಡಿದ್ದು ಈಗಲೂ ಕೂಡ ಆ ತ್ಯಾಗಮಯಿ ಶಾಸಕರ ಋಣ ತೀರಿಸಲು ಸಿಎಂ ಹಗಲಿರುಳು ಕೂಡ ಶ್ರಮಿಸ್ತಾ ಇದ್ದಾರೆ. ಆದರೆ ಹೀಗೆ ಬಂದ ವಲಸಿಗರಿಂದಾಗಿ ಮೂಲ ಬಿಜೆಪಿಗರು ಒಳಗೊಳಗೆ ಕುದ್ದು ಹೋಗಿದ್ದಾರೆ. ಅವರಿಂದಾಗಿ ಇವರಿಗೆ ಸಚಿವ ಸ್ಥಾನ ಕೈತಪ್ಪಿ ಹೋಯ್ತು ಅನ್ನೋ ಅಸಮಾಧಾನವೂ ಇದೆ. ಆದರೆ ಇದೊಂದೇ ಬಿಎಸ್ವೈ ಬದಲಾವಣೆಗೆ ಕಾರಣ ಅಲ್ಲ. ಇತ್ತೀಚೆಗೆ ಬಿಎಸ್ವೈಗೆ ಮೂಲ ಬಿಜೆಪಿಗರಿಗಿಂತ ಹೆಚ್ಚಾಗಿ ವಲಸಿಗ ಬಿಜೆಪಿಗರ ಮೇಲೆಯೇ ಹೆಚ್ಚೆಚ್ಚು ಪ್ರೀತಿ ಅನ್ನೋದು ಮತ್ತೊಂದು ಅಸಮಾಧಾನಕ್ಕೆ ಕಾರಣವಂತೆ. ರಾಮುಲು ಬಳಿ ಇದ್ದ ಖಾತೆಯನ್ನ ಸುಧಾಕರ್ಗೆ ನೀಡಿರೋದು, ಸೋಮಣ್ಣಗೆ ನೀಡಿದ್ದ ಮೈಸೂರು ಜವಾಬ್ದಾರಿಯನ್ನ ಸೋಮಶೇಖರ್ಗೆ ಕೊಟ್ಟಿದ್ದು, ಇಂಥ ಅನೇಕ ಘಟನೆಗಳು ಮೂಲ ಬಿಜೆಪಿಗರ ಕಣ್ಣನ್ನ ಕೆಂಪಗೆ ಮಾಡಿದೆನಲಾಗ್ತಾ ಇದೆ. ಅಷ್ಟೇ ಅಲ್ಲ, ವಲಸಿಗರಿಗೆಲ್ಲ ಒಂದು ಭದ್ರ ನೆಲೆಯನ್ನ ಮಾಡಿಕೊಡೋದು ನಮ್ಮ ಕೆಲಸ ಮಾತ್ರವಲ್ಲ, ಅವರ ಋಣ ತೀರಿಸಬೇಕು ಎಂದಿರೋದು ಕೂಡ ಬಿಜೆಪಿಯಲ್ಲಿ ಅಸಮಾಧಾನ ಮೂಡಿಸಿದೆ ಅನ್ನೋ ಮಾತಿದೆ. ಹಾಗಾಗಿ ಮೂಲ ಬಿಜೆಪಿಗರಿಗೆ ಬಿಎಸ್ವೈ ಮೇಲೆ ಸಿಟ್ಟು ನೆತ್ತಿಗೇರಿದೆ ಎನ್ನಲಾಗ್ತಾ ಇದೆ. ಬಿಜೆಪಿಯಲ್ಲಿದ್ಯಾ ಬಿಎಸ್ವೈನ ವಿರೋಧಿ ಗ್ಯಾಂಗ್? ಏನು ಗೊತ್ತಾ ಆ ಎನಿಮೆ ಗ್ಯಾಂಗ್ನ ಟಾರ್ಗೆಟ್? ಬಿಜೆಪಿ ಸರ್ಕಾರ ಬಂದಾಗಿನಿಂದಲೂ ಬಿಜೆಪಿ ಪಾಳೆಯದಲ್ಲಿ ಎರಡು ಬಣ ರಚನೆಯಾಗಿದೆ ಎನ್ನಲಾಗ್ತಾ ಇದೆ. ಒಂದು ಬಿಎಸ್ವೈ ಬಣ, ಮತ್ತೊಂದು ಬಿಎಸ್ವೈನ ವಿರೋಧಿ ಬಣ. ಈ ವಿರೋಧಿ ಬಣದ್ದು ಆಗಾಗ ಇಂತಹದ್ದೇ ಕೆಲಸ. ಕೆಲವರನ್ನ ಬಿಎಸ್ವೈ ವಿರುದ್ಧ ಎತ್ತಿಕಟ್ಟೋದು, ದೆಹಲಿ ಕಡೆ ಸವಾರಿ ಮಾಡೋದು, ಹೈಕಮಾಂಡ್ನ ಭೇಟಿ ಮಾಡಿ ಬಿಎಸ್ವೈ ವಿರುದ್ಧ ದೂರು ನೀಡೋದು, ಹೀಗೆ ನಾನಾ ಕಸರತ್ತುಗಳನ್ನ ನಡೆಸ್ತಾನೆ ಇದ್ದಾರೆ. ಇದನ್ನೆಲ್ಲ ನೋಡಿ ವಿರೋಧ ಪಕ್ಷಗಳಿಗೆ ದೂರದ್ದೊಂದು ಆಸೆ. ಹಾಗೇನಾದರೂ ಅವರೆಲ್ಲ ಸೇರಿ ಬಿಎಸ್ವೈ ಕುರ್ಚಿ ಅಲ್ಲಾಡಿಸಿಬಿಟ್ರೆ ಎಲೆಕ್ಷನ್ಗೆ ಹೋಗಿಬಿಡೋಣ ಅಂತ ಕಾಯ್ತಾ ಇದ್ದಾರೆ. ಆದರೆ ಇದಕ್ಕೆಲ್ಲ ಹೈಕಮಾಂಡ್ ಸೊಪ್ಪು ಹಾಕದ ಪರಿಣಾಮ ಅದು ಆಗೋಲ್ಲ, ಇದೂ ತೀರೋಲ್ಲ ಅನ್ನೋ ಪರಿಸ್ಥಿತಿ. ಆದರೆ ಈ ಸರ್ಕಾರದಲ್ಲಿ ಮಂತ್ರಿ ಆಗ್ತೀವಿ ಅಂತ ಕನಸು ಕಂಡವರೆಲ್ಲ ಈಗ ಮೂಲೆ ಗುಂಪಾಗ್ತಿರೋದ್ರಿಂದ ಅವರೆಲ್ಲ ಬಿಎಸ್ವೈ ವಿರುದ್ಧ ಚಿತಾವಣೆ ನಡೆಸ್ತಾನೆ ಇದ್ದಾರೆ. ಹೈಕಮಾಂಡ್ ಬಳಿ ಎಂತ ಚಾಡಿ ಹೇಳಿದ್ರೂ ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಇನ್ನು ಇದೆಲ್ಲದರ ನಡುವೆ ಹೈಕಮಾಂಡ್ಗೂ ಬಿಎಸ್ವೈನ ಟಚ್ ಮಾಡುವಂತ ಧಮ್ಮಿಲ್ಲ. ಯಾಕಂದ್ರೆ ಬಿಎಸ್ವೈ ಏನೋ ದಿಢೀರನೆ ನಾಯಕರಾದಂತವರಲ್ಲ. ರಾಜ್ಯದಲ್ಲಿ ಬಿಜೆಪಿ ಕಟ್ಟೋಕೆ, ಹಾಗೆ ಅಧಿಕಾರಕ್ಕೆ ತರೋಕೆ, ಜೊತೆಗೆ ಸಮ್ಮಿಶ್ರ ಸರ್ಕಾರ ಉರುಳಿಸಿ ಮತ್ತೊಮ್ಮೆ ಅಧಿಕಾರಕ್ಕೆ ತಂದು ಅಷ್ಟೊಂದು ಎಂಪಿಗಳನ್ನ ಬಿಜೆಪಿ ಮಡಲಿಗೆ ಹಾಕೋಕೆ ಅದೆಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಹೀಗಿರುವಾಗ ಹೈಕಮಾಂಡ್ ಕೂಡ ಬಿಎಸ್ವೈ ತಂಟೆಗೆ ಬರಲ್ಲ. ಹಾಗಂತ ಬಿಎಸ್ವೈ ಕುರ್ಚಿ ಪರ್ಮನೆಂಟಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಬಿಎಸ್ವೈ ಕುರ್ಚಿ ಕೀಳೋದು ಹೈಕಮಾಂಡ್ಗೂ ಸಾಧ್ಯವಿಲ್ಲ. ಕುರ್ಚಿಯಿಂದ ಇಳಿಯೋಕೆ ಬಿಎಸ್ವೈಗೂ ಮನಸ್ಸಿಲ್ಲ. ಹೌದು, ಇದೊಂದು ಬಾರಿಯಾದರೂ ಪೂರ್ಣ ಪ್ರಮಾಣದ ಸರ್ಕಾರ ನಡೆಸಬೇಕು ಅನ್ನೋದು ಬಿಎಸ್ವೈ ಅಭಿಲಾಷೆ. ಮೂರು ಬಾರಿ ಸಿಎಂ ಆದಾಗಲೂ ಪೂರ್ಣಾವಧಿಯ ಸಿಎಂ ಆಗಿಲ್ಲ. ಹಾಗಾಗಿ ನಾಲ್ಕನೇ ಬಾರಿಗಾದರೂ ಪೂರ್ಣಾವಧಿಯ ಸಿಎಂ ಆಗಿ ನಿರ್ಗಮಿಸಬೇಕು ಅನ್ನೋದು ಬಿಎಸ್ವೈ ಮನದಾಸೆ. ಇದೇ ಕಾರಣಕ್ಕೆ ಈ ಬಾರಿ ಬಹಳ ತ್ರಾಸಪಟ್ಟು
ಸಿಎಂ ಆಗಿದ್ದಾರೆ ಬಿಎಸ್ವೈ. ಎಂಥ ಕಷ್ಟ ಇದ್ರೂ ವಯಸ್ಸನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ದುಡಿದಿದ್ದಾರೆ, ದುಡಿತಿದ್ದಾರೆ ಕೂಡ. ಹಾಗಾಗಿ ಈಗ ಏಕಾಏಕಿ ಸಿಎಂ ಕುರ್ಚಿ ಬಿಡಿ ಅಂದ್ರೆ ಬಿಎಸ್ವೈ ಕೇಳೋಕೆ ರೆಡಿ ಇಲ್ಲ. ಒಂದು ವೇಳೆ ಅರೆ ಮನಸ್ಸಿನಲ್ಲೋ ಒಲ್ಲದ ಮನಸ್ಸಿನಲ್ಲೋ ಕುರ್ಚಿಯಿಂದ ಕೆಳಗಿಳಿದಿದ್ದೇ ಆದ್ರೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರೋದು ಪಕ್ಕಾ ಅನುಮಾನವೇ. ಬಿಎಸ್ವೈ ಇಲ್ಲದ ಬಿಜೆಪಿಯನ್ನ ಹೈಕಮಾಂಡ್ ಊಹಿಸಿಕೊಳ್ಳೋಕೂ ಕೂಡ ಕಷ್ಟ ಅನ್ಸುತ್ತೆ. ಇವತ್ತು ದಕ್ಷಿಣ ಭಾರತದಲ್ಲಿ ಕಮಲ ನಳನಳಿಸಿದ್ದಕ್ಕೆ ಬಿಎಸ್ವೈ ಕಾರಣ. ಹಾಗೆ ಬಿಎಸ್ವೈ ಯಾವತ್ತೂ ಹಿಡಿದ ಹಠ ಸಾಧಿಸದೆ ಬಿಡಲ್ಲ. ಈ ಹಿಂದೆ ಬಿಎಸ್ವೈ ಮುನಿಸಿಕೊಂಡು ಬಿಜೆಪಿ ಬಿಟ್ಟು ಹೋದಾಗ ಏನಾಗಿತ್ತು ಅನ್ನೋದು ಇವತ್ತಿಗೂ ಕಣ್ಣ ಮುಂದೇನೆ ಇದೆ. ಹಾಗಂತ ಬಿಎಸ್ವೈ ಮತ್ತೆ ಅದೇ ತಪ್ಪು ಮಾಡಲ್ಲ. ಆದ್ರೆ ಬಿಎಸ್ವೈಗೆ ಅನ್ಯಾಯ ಆಗಿದ್ದೇ ಆದ್ರೆ ಮಾತ್ರ ರಾಜ್ಯದ ವೀರಶೈವ ಲಿಂಗಾಯತ ಸಮುದಾಯ ಮಾತ್ರ ಸುಮ್ಮನೆ ಬಿಡೋಲ್ಲ ಅನ್ನೋದ್ರ ಅರಿವು ಹೈಕಮಾಂಡ್ಗೆ ಚೆನ್ನಾಗೇ ಇದೆ. ಕೆಳಗಿಳಿಯೋದು ಬಿಎಸ್ವೈಗೆ ಬಿಟ್ಟಿದ್ದು. ಅಲ್ಲಿಯವರೆಗೂ ಬಿಎಸ್ವೈ ವಿರುದ್ಧ ಯಾರ ಆಟವೂ ನಡೆಯದು. ಆರಂಭ ಅಂದ ಮೇಲೆ ಅಂತ್ಯ ಇರಲೇಬೇಕು. ಒಂದಲ್ಲ ಒಂದು ದಿನ ಬಿಎಸ್ವೈ ಸಿಎಂ ಗಾದಿಯಿಂದ ಕೆಳಗಿಳಿಬೇಕು ನಿಜ. ಆದ್ರೆ ಯಾವಾಗ ಹೇಗೆ ಅನ್ನೋದು ಮಾತ್ರ ಯಡಿಯೂರಪ್ಪಗೆ ಬಿಡಲಾಗುತ್ತೆ ಅನ್ನೋ ಮಾತಿದೆ. ಹಾಗಾಗಿ ಹೈಕಮಾಂಡ್ ಕೂಡ ಬಿಎಸ್ವೈ ವಿರುದ್ಧ ಎಷ್ಟೇ ದೂರು ಬಂದರೂ ಬಿಎಸ್ವೈನ ಕುರ್ಚಿ ತಂಟೆಗೆ ಬರ್ತಿಲ್ಲ. ಬಿಎಸ್ವೈ ವಿರುದ್ಧ ಇಷ್ಟೆಲ್ಲ ಮಸಲತ್ತು ಮಾಡ್ತಿದ್ರು, ಬಿಎಸ್ವೈ ಮಾತ್ರ ಯಾವುದನ್ನು ಕೂಡ ತಲೆ ಕೆಡಿಸಿಕೊಳ್ಳಕ್ಕೆ ಹೋಗ್ತಿಲ್ಲ. ತಮ್ಮ ಪಾಡಿಗೆ ತಾವು ಪ್ರವಾಹ ದೂರಿನ ಸಮಸ್ಯೆಗಳಿಗೆ ಕಿವಿಯಾಗುವುದಕ್ಕೆ ಹೊರಟಿದ್ದಾರೆ. ಅತಿವೃಷ್ಟಿಗೆ ಒಳಗಾದಂತ ಪ್ರದೇಶಗಳಿಗೆ ವೈಮಾನಿಕ ಸಮೀಕ್ಷೆ ಮಾಡೋದಕ್ಕೆ ನಾಳೆ ಹೋಗ್ತಾ ಇದ್ದೇನೆ. ಇನ್ನು ಇದೇ ವೇಳೆ ಯತ್ನಾಳ್ ಹೇಳಿಕೆ ಬಗ್ಗೆ ಮಾತಿಗಿಳಿದಾಗಲೂ ಕೂಡ ಸಿಎಂ ಟೆನ್ಷನ್ ಮಾಡಿಕೊಳ್ಳದೆ ಕರೆದು ಮಾತನಾಡಿಸ್ತೀನಿ ಅಂತ ಹೇಳಿ ಹೊರಟರು. ಸರ್, ಯತ್ನಾಳ್ ಅವರೊಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಖರ್ಚು ಮಾತಾಡಿ. ಬಿಎಸ್ವೈಗೂ ಗೊತ್ತಿದೆ ಸದ್ಯದ ಪರಿಸ್ಥಿತಿಯಿಂದಾಗಿ ಕೆಲವರಿಗೆ ಅನ್ಯಾಯ ಆಗಿದೆ ಅಂತ. ಆದ್ರೆ ಕೊಟ್ಟ ಮಾತು ಮುರಿಬಾರದು ಅಂತ ವಲಸಿಗರಿಗೆ ಮಣೆ ಹಾಕಿದ್ದಾರೆ. ಹಾಗಾಗಿ ಬಂದ ಅತಿಥಿಗಳಿಗೊಂದು ದಾರಿ ಮಾಡಿ ಆ ಬಳಿಕ ಮನೆಯವರಿಗೆ ಏನಾದರೂ ಒಂದು ಮಾಡಿದರಾಯ್ತು ಅನ್ನೋದು ಬಿಎಸ್ವೈ ಆಂತರ್ಯ. ಅಷ್ಟಕ್ಕೂ ಬಿಎಸ್ವೈ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಕಾಗಿಯೂ ಇಲ್ಲ. ಯಾಕಂದ್ರೆ ತಮ್ಮ ತಂಟೆಗೆ ಬರೋದು ಅಷ್ಟು ಸುಲಭವೂ ಅಲ್ಲ ಅನ್ನೋ ವಿಚಾರ ಅವರಿಗೂ ಗೊತ್ತಿದೆ. ಹಾಗಂತ ಯಾವ ಹಮ್ಮು ಬಿಮ್ಮು ಇಲ್ಲ. ಸೈಲೆಂಟ್ ಆಗೆ ನಾನು ನಾನೇ ಅಂತ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಹಾಯಾಗಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವತ್ತಿದ್ರೂ ಬಿಎಸ್ವೈನೇ ರಾಜಹುಲಿ. ಸದ್ಯಕ್ಕಂತೂ ಈಗ ಯಾರ ಕೈಲೂ ಈ ರಾಜಹುಲಿಯನ್ನ ಮುಟ್ಟೋಕಾಗಲ್ಲ. ಹುಲಿಯಾಡಿದ್ದೇ ಬೇಟೆ, ಬಿಎಸ್ವೈ ಬಿಎಸ್ವೈನೇ. ಇದಾಗಿತ್ತು ಈ ಹೊತ್ತಿನ ವಿಶೇಷ ನೆನಪಿಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿ